ಕನ್ನಡ ನಾಡಿನ ಕಲೆಗೆ ಅಭಿಜಾತ ಕಲಾವಿದನಾಗಿ ಪುನೀತ್ರವರ ಕಾಣಿಕೆ ಅಂತಕಂತ ಎಲ್ಲರಿಗೂ ಗೊತ್ತಿದೆ ಅವರು ದೇಹವನ್ನು ಬಿಟ್ಟು ಸುಮಾರು ಒಂದು ತಿಂಗಳು ಮೇಲಾಯಿತು ಡಾಕ್ಟರ್ ರಾಜಕುಮಾರ್ ಅವರು ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ ಮತ್ತು ಕಲೆಯನ್ನು ಮುಗಿಲೆತ್ತರಕ್ಕೆ ಹೇರಿಸಿ ಹೋದಂತವರು ರಾಜಕುಮಾರ್ ಅವರ ಕುಟುಂಬ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೂ ಅವಿನಾಭಾವ ಸಂಬಂಧ ಬಹಳ ಕಾಲದಿಂದ ಅಂತಹ ಒಂದು ಕುಟುಂಬದ ಕಿರಿಯ ಮಗನಾಗಿ ಜನಿಸಿ ಬಾಲ್ಯದಿಂದಲೇ ಕನ್ನಡ ನಾಡಿನ ಕಲೆ ಮತ್ತು ಸಂಸ್ಕೃತಿಗೆ ಬದುಕನ್ನು ಮುಡಿಪಾಗಿಟ್ಟಿದ್ದಂತವರು ಪುನೀತ್ರವರು ಅವರ ಅಗಲಿದ ಮೇಲೆ ನಾವು ಆ ದಿನ ಅವರ ಪಾರ್ಥಿವ ಶರೀರವನ್ನು ನೋಡಿ ಹೋದ ಮೇಲೆ ಈಗ ಮತ್ತೆ ಬಂದು ಆ ಕುಟುಂಬ ವರ್ಗಕ್ಕೆ ಸಾಂತ್ವನವನ್ನು ನೀಡತಕ್ಕಂಥ ಅವ್ರನ್ನ ಮಾತನಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಬಹಳ ಕಾಲದಿಂದ ಆಸೆ ಇತ್ತು ಈಗ ಒಂದು ತಿಂಗಳ ಅವರ ಮನೆಯ ಎಲ್ಲ ಕಾರ್ಯಕ್ರಮಗಳು ಮುಗಿದ ಮೇಲೆ ಬಂದು ಅವರನ್ನು ಮಾತನಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಈಗ ಮಾಡಿ ಆ ಕುಟುಂಬ ಸದಸ್ಯರೆಲ್ಲರನ್ನು ಕೂಡ ಅವರ ಧರ್ಮಪತ್ನಿಯವರನ್ನು ಮಕ್ಕಳನ್ನು ಮಾತನಾಡಿದ್ದೇವೆ ಆದರೆ ಆಗಿರ್ತಕ್ಕಂತಹ ನಷ್ಟ ಬರೆಸ್ತಕ್ಕಂಥದ್ದು ಕಷ್ಟ ಆದ್ರೂ ಕೂಡ ಮನಸ್ಸಿಗಾಗಿರ್ತಕ್ಕಂಥ ನೋವಿನ ಈ ಸಂದರ್ಭದಲ್ಲಿ ಶ್ರೀಮಠದ ಒಂದು ಸ್ಪಂದನೆ ಮತ್ತು ಸಾಂತ್ವನವನ್ನು ನೀಡಲಿಕ್ಕೆ ಬಂದು ಅವರನ್ನು ಮಾತನಾಡಿಸಿ ಹೋಗ್ತಾ ಇದ್ದರು ಆ ಒಂದು ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಕುಟುಂಬಕ್ಕಷ್ಟೇ ಅಲ್ಲ ಕನ್ನಡ ನಾಡಿನ ಎಲ್ಲ ಮನಸ್ಸುಗಳನ್ನು ಕೂಡ ಕೊಡಲಿ ಅಂತ ಸ್ವಾಮಿ ಭೈರವೇಶ್ವರನಲ್ಲಿ ಪ್ರಾರ್ಥನೆ.